ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ, ಅದು ಸಂಪೂರ್ಣ ಉಚಿತವಾಗಿ. ತಾಯಿನೇ ಅನ್ಯಾಯ ಮಾಡಿದ್ರು ಅದನ್ನ ಮನ್ಸಲ್ಲಿ ಇಟ್ಕೊಳ್ದೆ ಸಾಕಿರೋ ತಾಯಿನ ಹೆತ್ತ ತಾಯಿಗಿಂತ ಹೆಚ್ಚಾಗಿ ಪ್ರೀತಿಸೋ ನನ್ನ ಮಕ್ಕಳ ಜೀವನನ ಅತಂತ್ರ ಮಾಡ್ಬಿಟ್ಟಿಯಲ್ಲ ತಂದೆ. ನೀನ್ ಅವಳಿಗೆ ಸುಖ ಕೊಡದೆ ಇದ್ರು ಪರವಾಗಿಲ್ಲ, ಆದ್ರೆ ಕಷ್ಟ ಮಾತ್ರ ಕೊಡ್ಬೇಡ ದೇವ್ರೆ. ವಾ 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 ವಾ, ಎಂಥ ಸೆಂಟಿಮೆಂಟ್! ಅಮ್ಮ ಮಗಳ ಸೆಂಟಿಮೆಂಟು ಬ್ಯೂಟಿಫುಲ್. ತವರಿನ ತೇರು, ತವರಿನ ತೊಟ್ಟಿಲು, ಇದೆಲ್ಲ ಸೀರೆ ಶುರು ಆಗಿರ್ಬೇಕಲ್ವಾ? ನೋಡು, ನಿನ್ನ ಹತ್ರ ಮಾತಾಡೋದಕ್ಕೆ ನಂಗೆ ಇಷ್ಟ ಇಲ್ಲ, ಸುಮ್ಮನೆ ಬಿಟ್ಬಿಡು. ಇಷ್ಟ ಇಲ್ವಾ? ಅದೇನು, ಮೊನ್ನೆ ತಾನೇ ಅವ್ರು ನಿಮ್ಮ ಮನೆಗೆ ಬಂದಾಗ ಅವ್ರನ್ನ ಮನೆಯಿಂದ ಹೊರಗೆ ಹಾಕ್ತೀನಿ ಅಂತ ನನ್ನ ಜೊತೆ ಕೈ ಜೋಡಿಸಿದ್ರಿ. ಈಗ ಲೀಲಾ ಪರವಾಗಿ ದೇವ್ರ ಹತ್ರ ಬೇಡ್ಕೊಳ್ಳೋಷ್ಟು ಟರ್ನ್ ಆಗಿದ್ದೀರ? ನಾನು ಮಾಡಿರೋ ಪಾಪನೇ ಏನು ಮಾಡ್ದಿರೋ ನನ್ನ ಲೀಲಾನ ಸುತ್ತಕೊಳ್ತಾ ಇದೆ ಅಂತ ನಂಗೆ ಈಗ ಅನಿಸ್ತಾ ಇದೆ. ನಿಮಗೆ ನಾಚಿಕೆ, ಮಾನ, ಮರ್ಯಾದೆ ಅನ್ನೋದೇ ಇಲ್ವಾ? ದುರ್ಗಾ, ನನ್ನ ಮಗಳಿಗೋಸ್ಕರ ಏನೇ ಅವಮಾನ ಆದರೂ ನಾನು ಅದನ್ನು ಸಹಿಸ್ಕೊಳ್ತೀನಿ. ಅವಳ ಜೀವನ ಸರಿ ಹೋಗೋವರೆಗೂ ನಾನು ಇಲ್ಲೇ ಇರ್ತೀನಿ, ನನ್ನ ಕುಟುಂಬನೂ ಇಲ್ಲೇ ಇರುತ್ತೆ. ಏನೇ ತಿಪ್ಪರಲಾಗ ಹಾಕಿದ್ರು ಅವರಿಬ್ಬರನ್ನ ಬೇರೆ ಆಗೋದಕ್ಕೆ ನಾನು ಬಿಡಲ್ಲ. ಇಡೀ ಮನೇಲಿ ನನ್ನ ಅಳಿಯ ಲೀಲಾ ಒಂದಾಗಬೇಕು ಅಂತ ಬಯಸ್ತಾ ಇದ್ದಾರೆ. ನೀನು ಆ ಬಾಯ್ಲರ್ ಕೋಳಿನೇ ಉಲ್ಟಾ ಹೊಡಿತಾ ಇರೋದು. ಬರ್ಕೊಡ್ತೀನಿ ಕೇಳಿಸ್ಕೊ, ನನ್ನ ಅಳಿಯ ಲೀಲಾನೇ ಒಂದಾಗು. ನಾನು ಬರ್ಕೊಡ್ತೀನಿ, ಏಜೆ ಅಂತರಾನೇ ಒಂದಾಗೋದು. ಚಾಲೆಂಜ್, ನಾನು ಬರ್ಕೊಡ್ತೀನಿ, ನನ್ನ ಮಗಳು ಅಳಿಯಾನೇ ಒಂದಾಗೋದು. ನಂದು ಚಾಲೆಂಜ್. ಹಾಯ್, ಐ ಆಮ್ ಮಿಸ್ಟರ್ ಕೌಸಲ್ಯ ಚಂದ್ರಶೇಖರ್. ಹೇಗಿದ್ದೀರಾ ನೀವು? ಹಾಂ, ನನಗೇನಾಗಿದೆ, ಚೆನ್ನಾಗೇ ಇದ್ದೀನಿ. ಆದರೆ ನಿಮ್ಮ ಕಣ್ಣುಗಳು ಮನೆ ಒಳಗಡೆಕ್ಕಿಂತ ಹೊರಗಡೆನೇ ಇದೆ ಅಂತ ನಂಗೆ ಅನಿಸ್ತಾ ಇದೆ. ಅಂದರೆ? ಅಂದರೆ ಈ ಮನೆ ಬಿಟ್ಟು ಯಾವಾಗ ಹೋಗ್ತೀನೋ ಅಂತ ನಿಮ್ಮ ಮನ್ಸು ಹೇಳ್ತಾ ಇರಬೇಕಲ್ವಾ? ನಿಮ್ಗೆ ಹೇಗೆ ಗೊತ್ತಾಯ್ತು? ಹೆಣ್ಣು ಹೆತ್ತೋಳಮ್ಮ ನಾನು, ಹೆಣ್ಮಕ್ಳು ಹೇಗೆಲ್ಲ ಯೋಚನೆ ಮಾಡ್ತಾರೆ ಅಂತ ನಂಗೆ ಚೆನ್ನಾಗಿ ಗೊತ್ತು. ಸೊ ನಾನು ಈ ಮನೆಯೊಳಲ್ಲ ಅಂತ ನೀವಾದ್ರೂ ನಂಬ್ತೀರಲ್ವಾ? ಅಯ್ಯೋ, ನೀವೇ ನಂಬಿರ್ಬೇಕಾದ್ರೆ ನಾನು ನಂಬದೇ ಇರ್ತೀನ? ಸದ್ಯ ನನ್ನನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನೀವಾದ್ರೂ ಸಿಕ್ಕಿದ್ರಲ್ಲ. ನೋಡಮ್ಮ, ಇಷ್ಟ ಇಲ್ಲ ಅಂದರೆ ಯಾವ ಕೆಲಸನೂ ಮಾಡಬಾರ್ದು. ಮುಲಾಜಿಗೆ ಬಿದ್ದರೆ ನಿಮಗೆ ಪ್ರಾಬ್ಲಮ್ಮು. ನೋಡು, ಈ ಮನೆಯವ್ರಿಗೂ ನಿನಗೂ ಯಾವ ಸಂಬಂಧನೂ ಇಲ್ಲ ಅಂದಮೇಲೆ ನೀಯಾಕೆ ಇಲ್ಲಿರಬೇಕು? ಇಷ್ಟಕ್ಕೂ ಅವರೇ ನಿನ್ನನ್ನು ಕಟ್ ಹಾಕಿದಾರ ಅಥವಾ ಕಿಡ್ನಾಪ್ ಮಾಡ್ಕೊಂಡು ಬಂದು ಕೂಡ ಹಾಕಿದಾರ? ಇಲ್ವಲ್ಲ. ಹೇಗಿದ್ರು ವಾಕಿಂಗ್ ಬಂದಿದ್ಯಾ? ಇನ್ನು 4 ಹೆಜ್ಜೆ ಗೇಟಿಂದ ಆಚೆ ಹೋದ ಮುಗೀತು. ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಕೂತ್ರೆ ನೀನಿಲ್ಲೇ ಇರಬೇಕಾಗುತ್ತೆ. ಹಾಗಂತೀರಾ? ಅಯ್ಯೋ, ನಾನೇನು ಹೇಳ್ಕೊಡ್ತಾ ಇಲ್ಲ. ಏನಪ್ಪ ಇವಳು ಹೀಗೆಲ್ಲ ಹೇಳ್ಕೊಡ್ತಾ ಇದ್ದಾಳೆ ಅಂತ ಅನ್ಕೊಳ್ಬೇಡಿ. ನಾನ್ ನಿಮ್ ಜಾಗದಲ್ಲಿ ಇದ್ದಿದ್ರೆ ಏನ್ ಮಾಡ್ತಿದ್ದೆ ಅಂತ ಹೇಳ್ದೆ ಅಷ್ಟೆ. ನೀವೇನ್ ಯೋಚನೆ ಮಾಡ್ಬಿಡಿ, ಆರಾಮಾಗಿ ವಾಕಿಂಗ್ ಮಾಡಿ. Z5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.